ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಬಿಪರ್ಜಾಯ್ ಅಬ್ಬರ ಹೆಚ್ಚಾಗ್ತಾ ಇದೆ. ಈಗಾಗಲೇ ಗುಜರಾತ್ನ ಕರಾವಳಿಯಲ್ಲಿ ಅಬ್ಬರವನ್ನು ಇಟ್ಟಿರೋ ಚಂಡಮಾರುತ ಈಗ ರಾಜಸ್ಥಾನ ಹಾಗೂ ಪಾಕಿಸ್ತಾನಗಳ ಕಡೆ ಮುಂದುವರೆದಿದೆ. ಗುಜರಾತ್ನಲ್ಲಿ ಬಿಪರ್ಜಾಯ್ ಅಬ್ಬರಕ್ಕೆ ದೇವಭೂಮಿ, ದ್ವಾರಕಾ, ಕಚ್, ಜಾಮ್ನಗರ್, ಪೋರ್ಬಂದರ್, ಮೋರ್ಬಿ ಸೇರಿದ ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ತೀವ್ರವಾಗಿ ಮಳೆಯಾಗ್ತಾ ಇದ್ದು ಸಮುದ್ರದ ಅಬ್ಬರ ಕೂಡ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿನ ಜನರನ್ನ ಈಗಾಗಲೇ ಸುರಕ್ಷಿತ ಪ್ರದೇಶಗಳಿಗೆ ತಲುಪಿಸಲಾಗಿದ್ದು 15 NDRF ತಂಡಗಳು ಹಾಗೂ ಅದರ ಜೊತೆಗೆ ರಾಜ್ಯ ವಿಪತ್ತು ನಿರ್ವಹಣಾ ತಂಡಗಳು ಕೂಡ ಕಾರ್ಯನಿರ್ವಹಿಸ್ತಾ ಇವೆ. ಗುಜರಾತ್ನ ಕರಾವಳಿ ಜಿಲ್ಲೆಗಳಲ್ಲಿ ಬಿಪರ್ಜಾಯ್ ಅಬ್ಬರದಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸಿಕೊಡಲಾಗಿದೆ. ಕಚ್ ಜಿಲ್ಲೆ ಒಂದರಲ್ಲೇ 48,000ಕ್ಕೂ ಅಧಿಕ ಮಂದಿಯನ್ನ ಸ್ಥಳಾಂತರಿಸಲಾಗಿದ್ದು ಅವರಿಗೆ ಆಶ್ರಯವನ್ನು ಕೊಡೋ ನಿಟ್ಟಿನಲ್ಲಿ 8 ಜಿಲ್ಲೆಗಳಲ್ಲಿ 1,131 ಆಶ್ರಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದೆಲ್ಲದರ ನಡುವೆ ಆಗಬಹುದಾದ ಅನಾಹುತವನ್ನು ಎದುರಿಸೋದಕ್ಕೆ 27 ಸೇನಾ ತುಕಡಿಗಳು, 15 NDRF ತಂಡ, ನೌಕಾಪಡೆ ಹಾಗೂ ವಾಯುಪಡೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಇನ್ನು ಇಲ್ಲಿ ಮನುಷ್ಯರ ಜೊತೆಗೆ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿರೋ ಸಿಂಹಗಳ ರಕ್ಷಣೆಗೂ ಕೂಡ ಗುಜರಾತ್ ಸರ್ಕಾರ ಪಣ ತೊಟ್ಟಿದೆ. ಚಂಡಮಾರುತದ ಕಾರಣದಿಂದ ಗುಜರಾತ್ನ ರೈಲ್ವೆಯಲ್ಲೂ ಸಾಕಷ್ಟು ವ್ಯತ್ಯಾಸ ಕಂಡುಬಂದಿದ್ದು 76 ರೈಲುಗಳ ಪ್ರಯಾಣವನ್ನು ನಿಲ್ಲಿಸಲಾಗಿದೆ. ಗುರುವಾರದ ಸಂಜೆಯಿಂದಲೇ ಚಂಡಮಾರುತದ ಅಬ್ಬರ ಪ್ರಾರಂಭ ಆಗಿದ್ದು ಮಧ್ಯರಾತ್ರಿ ಹೊತ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಆದರೆ ಸಮಾಧಾನದ ಸಂಗತಿ ಎಂದರೆ ಅತ್ಯಂತ ತೀವ್ರ ಚಂಡಮಾರುತ ಅನ್ನೋ ಕುಖ್ಯಾತಿಗೆ ಕಾರಣವಾಗಿದ್ದ ಈ ಬಿಪರ್ಜಾಯ್ ತೀರ ಪ್ರದೇಶಕ್ಕೆ ಅಪ್ಪಳಿಸುವಷ್ಟರಲ್ಲಿ ತನ್ನ ತೀವ್ರತೆಯನ್ನು ಕಳೆದುಕೊಂಡಿತ್ತು. ಅಷ್ಟೇ ಅಲ್ಲದೆ 150 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದ್ದ ಗಾಳಿಯ ವೇಗ 115-105 ಕಿಲೋಮೀಟರ್ಗೆ ಇಳಿದಿತ್ತು. ಇಷ್ಟಾದರೂ ಈಗ ಚಂಡಮಾರುತ ಗುಜರಾತ್ನ ಕರಾವಳಿಯನ್ನು ದಾಟಿ ರಾಜಸ್ಥಾನ ಹಾಗೂ ಪಾಕಿಸ್ತಾನದ ಸಿಂಧ್ ಕಡೆ ಮುಖ ಮಾಡಿದೆ. ಈ ಚಂಡಮಾರುತದ ಕಾರಣದಿಂದ ರಾಜಸ್ಥಾನ ಹಾಗೂ ದೆಹಲಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಬಹುದಾದ ಸಾಧ್ಯತೆ ಇರೋ ಕಾರಣದಿಂದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಆದರೆ ಪಾಕಿಸ್ತಾನದಲ್ಲಿ ಈ ಚಂಡಮಾರುತ ಹೆಚ್ಚು ಅನಾಹುತವನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣದಿಂದಾಗಿ ಈಗಾಗಲೇ ಸಿಂಧ್ ಪ್ರಾಂತ್ಯದಲ್ಲಿನ 67,000ದಷ್ಟು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಚಂಡಮಾರುತದ ವೇಗ ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ಇನ್ನು ಕೆಲವು ಗಂಟೆಗಳಲ್ಲೇ ಚಂಡಮಾರುತ ತನ್ನ ತೀವ್ರತೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದು ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಈ ಬಿಪರ್ಜಾಯ್ ಎಷ್ಟು ವೇಗವಾಗಿ ತನ್ನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಮುಂಗಾರು ಮಳೆಯ ಭವಿಷ್ಯ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಚಂಡಮಾರುತದ ತೀವ್ರತೆ ಕಡಿಮೆ ಆಗ್ತಾ ಇದ್ದ ಹಾಗೆ ಮಾನ್ಸೂನ್ ಮಾರುತಗಳು ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಜೂನ್ 23 ನಂತರ ನಾವು ಹೆಚ್ಚಿನ ಮಳೆಯನ್ನು ನಿರೀಕ್ಷಿಸಬಹುದು ಅನ್ನೋದು ಹವಾಮಾನ ಇಲಾಖೆ ಕೊಡ್ತಾ ಇರುವಂತಹ ಮಾಹಿತಿ. ಗೆಳೆಯರೇ, ಈ ಬಿಪರ್ಜಾಯ್ನ ಹಾಗೆ ಈ ಹಿಂದೆ ಕೂಡ ಸಾಕಷ್ಟು ಚಂಡಮಾರುತಗಳು ಭಾರತವನ್ನು ಕಾಡಿವೆ. 2021ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರಕ್ಕೆ ಅಪ್ಪಳಿಸಿದ ತೌಕ್ತೆ ಚಂಡಮಾರುತ 100 ಜನರ ಸಾವಿಗೆ ಕಾರಣ ಆಗಿತ್ತು. ಅದು ಗುಜರಾತ್ ಹಾಗೂ ಕೇರಳದಲ್ಲಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿತ್ತು. ಇನ್ನು 2020ರಲ್ಲಿ ಅಂಫಾನ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಹಾಗೆ 2019ರಲ್ಲಿ ಕಾಣಿಸಿಕೊಂಡಿದ್ದ ಫನಿ ಚಂಡಮಾರುತ 64 ಜನರನ್ನ ಬಲಿ ತೆಗೆದುಕೊಂಡ್ರೆ 2014ರಲ್ಲಿ ಬಂದ ವಾರ್ಧಾ ಚಂಡಮಾರುತ ಚೆನ್ನೈ ನಗರವನ್ನು ಕಂಗೆಡಿಸಿತ್ತು. ಆ ಚಂಡಮಾರುತಗಳಿಗೆ ಹೋಲಿಸಿಕೊಂಡ್ರೆ ಬಿಪರ್ಜಾಯ್ ಚಂಡಮಾರುತದ ಕಾರಣದಿಂದ ಸಾವನ್ನಪ್ಪಿರೋರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಸದ್ಯ ಈ ಚಂಡಮಾರುತದ ಕಾರಣದಿಂದ ಸಾವನ್ನಪ್ಪಿರೋರ ಸಂಖ್ಯೆ 6 ಏರಿದ್ದು ಮುಂಬೈನಲ್ಲಿ 4 ಹಾಗೂ ಗುಜರಾತ್ನಲ್ಲಿ 2 ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗುಜರಾತ್ನ ಕರಾವಳಿ ತೀರಗಳಲ್ಲಿ 22 ಹೆಚ್ಚು ಮಂದಿ ಗಾಯಗೊಂಡಿದ್ದು ಗುಜರಾತ್ನ ಸಮುದ್ರ ತೀರಗಳು ಅಪಾಯಕಾರಿಯಾಗಿ ಬದಲಾಗಿವೆ. ಸದ್ಯ ಅಲ್ಲಿ 2-3 ಮೀಟರ್ ಎತ್ತರದ ಅಲೆಗಳು ಏಳ್ತಾ ಇದ್ದು ಇದು ಕಡಲು ಕೊರೆತಕ್ಕೆ ಕಾರಣ ಆಗ್ತಾ ಇರೋದಲ್ಲದೆ ಗುಜರಾತ್ನ ಮಾಂಡೋವಿ ಬೀಚ್ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗುಜರಾತ್ನಲ್ಲಿ ಆಗ್ತಾ ಇರುವಂತಹ ಅನಾಹುತಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದು ಹೆಚ್ಚಿನ ಅನಾಹುತಗಳು ಆಗದಂತೆ ಎಚ್ಚರಿಕೆ ವಹಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಗೆಳೆಯರೆ ಬಿಪರ್ಜಾಯ್ ಚಂಡಮಾರುತ ಗುಜರಾತ್ನಲ್ಲಿ ಉಂಟು ಮಾಡಿರುವ ಸಮಸ್ಯೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.